ಮೊದಲನೇದಾಗಿ ಕನ್ನಡ ಟೆಕ್ ರೀಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ದಯವಿಟ್ಟು ಸಾರಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಯಾಕಪ್ಪ ಅಂದ್ರೆ ಹೇಳ್ಬೇಕ್ರೆ, ನಾನು ನಿಮಗೆ ನಿನ್ನೆನೇ ಹೇಳಿದೆ ಏನಂತ, ಸಂಡೇ ಲೈವ್ ಬರ್ದಂತ ನಿನ್ನೆ ನಾ ಎಂಟೂರಿಗೆ ನಾನು ಏನಂತ ಹಾಕಿದೆ, ಸ್ಟೋರಿ ಹಾಕಿದೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅದು. ಬಟ್ ನನಗೆ ಸಂಡೇ ಲೈವ್ ಬರೋದಕ್ಕೆ ಆಗಲಿಲ್ಲ, ಯಾವ ಒಂದು ಕಾರಣಕ್ಕೋಸ್ಕರ ಅಪ್ಪ ಅಂದ್ರೆ ಹೇಳ್ಬೇಕ, ಮನೆಯಲ್ಲಿ ಸರಿಯಾಗಿ ಲೈಟ್ ಇಲ್ಲ ಹೇಳ್ಬೇಕ್ರೆ. ನಾನು ನಿಮ್ಮ ಪ್ರಾಬ್ಲಮ್ ಹೇಳ್ತೇನೆ, ಯಾವುದೇ ಮುಚ್ಚು ಮರೆ ಮಾಡಲ್ಲ. ಈ ಕನ್ನಡ ಟೇಕ್ ಕೇರ್ ಯೂಟ್ಯೂಬ್ ಚಾನಲಲ್ಲಿ ಇರೋದೇ ನಿಮಗೋಸ್ಕರ, ಇದರಲ್ಲಿ ಮುಚ್ಚು ಮರೆ ಮಾಡೋದು ಏನಿದೆ ಇಂಪಾರ್ಟೆಂಟ್ ನೀವು ಬೇಕು ನಮಗೆ. ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ ನಾನು ನನ್ನ ಚಾನೆಲ್ ಮುಂದೆ ಹೋಗುತ್ತೆ, ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಲ್ಲಾಂದರೆ ಎಲ್ಲಿದ್ದು ಹೋಗುತ್ತೆ ಚಾನೆಲ್ ಮುಂದೆ ಹೋಗಂದ್ರೆ ಹೋಗುತ್ತಾ ಇಲ್ಲ ಹೇಳ್ಬೇಕ್ರೆ. ದಯವಿಟ್ಟು ನಿನ್ನೆ ನನಗೆ ಬೆಲೆ ಎಂದರೆ ಎಂಟೂರಿಗಿಷ್ಟು ಇದು ಲೈಟ್ ಇತ್ತು, ಎಂಟೂರಿಗೆ ಏನು ಮಾಡಿದೆ ಲೈವ್ ಅಂದರೆ ತಕ್ಷಣ ಜಲಕ ಮಾಡಿಸ್ ಅದೇ ತಕ್ಷಣ ಬಂದು ನಾನು ಏನು ಮಾಡಿದೆ ಸ್ಟೋರಿ ಮಾಡಿದೆ. ಇವತ್ತು ನಾನು ಮಧ್ಯಾಹ್ನ ಲೈವ್ ಬರ್ತೇನೆ 12ವರೆಗೆ, ಬನ್ನಿ ಎಲ್ಲ ನನ್ನ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂತ ಹೇಳಿದೆ. 12ವರೆಗೆ ಆದರೂ ಕೂಡ ಲೈಟ್ ಬರಲಿಲ್ಲ, 9:10 ಅಲ್ಲ ಸಾಯಂಕಾಲ 6:07 8:09 ಲೈಟ್ ಬಂದಿದೆ. ಸಾಯಂಕಾಲ ರಾತ್ರಿ 9 ಗಂಟೆ ಲೈಟ್ ಬಂದಿದೆ ಹೇಳ್ಬೇಕ್ರೆ. ಅದಕ್ಕೋಸ್ಕರ ದಯವಿಟ್ಟು ಕನ್ನಡ ಟೆಕ್ರೀಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರ ಈ ಒಂದು ಸಲ ನನ್ನಿಂದ, ಯಾಕೆಂದರೆ ಅಂದರೆ ಇದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಹತ್ರ ಲೈಟ್ ಎಲ್ಲ ಇತ್ತು, ಅದಕ್ಕೋಸ್ಕರ ಸಂಡೇ ಅಂದ್ರೆ ಅಲ್ಲಿ ಏನೋ ವರ್ಕ್ ನಡೀತು, ಟಿ ಸಿ ಒಂದು ಸ್ವಲ್ಪ ಇದನ್ನಾಗಿತ್ತು, ಅದಕ್ಕೋಸ್ಕರ ವರ್ಕ್ ನಡೆಯಿತು, ಅದಕ್ಕೋಸ್ಕರ ಲೈಟು ಬಂದಿಲ್ಲ. ಮತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಕನ್ನಡ ಟೆಕ್ರೀಡ್ಸ್ ಯೂಟ್ಯೂಬ್ ಚಾನಲ್. ಈಗ ಇತ್ತೀಚೆಗೆ ವಿಡಿಯೋನು ಕೂಡ ಅಪ್ಲೋಡ್ ಆಗ್ತಾ ಇಲ್ಲ ಜಾಸ್ತಿ, ಯಾಕಂದ್ರೆ ಲೈಟ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾವಾಗ ವಿಡಿಯೋ ಮಾಡುತ್ತೆ ಅವಾಗ ಲೈಟ್ ಹೋಗುತ್ತೆ, ಮತ್ತು ಹೊರಗಡೆ ಹೋಗಿ ವಿಡಿಯೋ ಮಾಡ್ಬೇಕಪ್ಪ ಅಂದರೆ ಇನ್ನಂದರೆ ವಾಯ್ಸ್ ಕ್ಲಿಯರ್ ಆಗಿ ಬರಲ್ಲ, ಮೈಕ್ ಇದ್ರೂ ಕೂಡ ವಾಯ್ಸ್ ಕ್ಲಿಯರ್ ಆಗಿ ಬರಲ್ಲ, ಸೊ ಜಾಸ್ತಿ ಇನ್ನೂ ಇರುತ್ತೆ ಡಿಸ್ಟರ್ಬ್. ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಕನ್ನಡ ಟೆಕ್ ರೀಡ್ಸ್ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ನನ್ನೊಂದು ಕನ್ನಡ ಟೆಕ್ ರೀಡ್ಸ್ ಯೂಟ್ಯೂಬ್ ಚಾನಲ್ ಇವೊಂದೇ ತುಂಬ ಪ್ರಾಬ್ಲಮ್ ಆಗ್ತಿದೆ, ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ನನಗೆ ಲೈಟ್ ಅಂದರೆ ಹೇಳ್ಬೇಕ್ರೆ. ಏನಾದರೂ ಲೈಟ್ ನೀವೇ ನೋಡಿದ್ರೆ ಎಷ್ಟೋ ಸಲ ನಾನು ಲೈವಲ್ಲಿ ಬಂದಾಗ ಲೈಟ್ ಹೋಗಿದ್ದು, ನಾನು ಮೊಬೈಲ್ ಟಾರ್ಚಲ್ಲಿ ಲೈವ್ ಮಾಡಿದ್ದೀನಿ. ನೀವೇ ನೋಡಿದ್ರೆ ಕನ್ನಡ ಕೇಳಿಸ್ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ಟಾರ್ಚ್ನಿಂದ ಲೈವ್ ಕಂಟಿನ್ಯೂ ಮಾಡಿದ್ದೀನಿ ನಾನು. ಯಾಕಂದರೆ ಹಾಗೆ ಬಿಡಿ, ಏನು ಹೇಳೋದು ಗೊತ್ತಾಗ್ತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ, ಎಲ್ಲ ನನ್ನ ಕನ್ನಡ ಕೇಳಿಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈಗ ಸದ್ಯದಲ್ಲಿ 30K ಸಬ್ಸ್ಕ್ರೈಬ್ ರೀಚ್ ಮಾಡೋದಕ್ಕೆ ಬಂದಿದ್ದಾರೆ, ಅವರೆಲ್ಲರೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ 30K ಸಬ್ಸ್ಕ್ರೈಬ್ ರೀಚ್ ಮಾಡಿ ಇನ್ನು ಮುಂದೆ ಪ್ರತಿಯೊಬ್ಬ ಯೂಟ್ಯೂಬರ್ ಚಾನಲ್ನು ಪ್ರಮೋಷನ್ ಮಾಡೋಣ. ಎಲ್ಲ ನಮ್ಮ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ನನ್ನೊಂದು ಸಬ್ಸ್ಕ್ರೈಬರ್ಸ್ ನಾನು ನಂಬಿ ಚಾನಲ್ ಕ್ರಿಯೇಟ್ ಮಾಡಿ ನಾನು ನಂಬಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಇಟ್ಟಿದ್ದೀರ, ನಿಮಗೆಲ್ಲರಿಗೆ ಹೇಳ್ತೀನಿ ಪ್ಲೀಸ್ ನನ್ನೊಂದು ವಿಡಿಯೋ ನೋಡಿ. ಅದ್ರ ಜೊತೆಗೆ ನಾನು ನಿಮಗೆ ಸದ್ಯದಲ್ಲಿ ನಿಮ್ಮೊಂದು ಇಡ್ತೇನೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡೋಣ, ಎಲ್ಲ ಕನ್ನಡ ಯೂಟ್ಯೂಬರ್ಸ್ನ ಮುಂದೆ ತರೋಣ, ಎಲ್ಲರೂ ಕೂಡ ಬೆಳೆಸೋಣ ಅಂತ ಹೇಳೋದೇ ನನ್ನ ಇಷ್ಟ ಉದ್ದೇಶ. ಯಾಕಂದರೆ ಯಾವೊಬ್ಬ ಯೂಟ್ಯೂಬರ್ಸ್ ಏನು ನೋಡ್ಬೋದು, ತುಂಬ ಯೂಟ್ಯೂಬರ್ಸ್ ಇರ್ತಾರೆ ಪ್ರಮೋಷನ್ ಅದನ್ನು ಮಾಡೋದು ಏನೂ ಇಲ್ಲ. ಈ ಜೀವನದಲ್ಲಿ ಏನಿದೆ, ಜೀವನದಲ್ಲಿ ಇರೋರಿಗೂ 4 ಜನ ಜೊತೆ ಖುಷಿಯಾಗಿರ್ಬೇಕು, ಅದೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಖುಷಿಯಾಗಿರ್ತೀನಿ. ನಾನೇ ಇವತ್ತು ನಾಳೆ ಸಾಯ್ತೀನೋ ಇವತ್ತೇ ಸಾಯ್ತೀನೋ ನನಗೆ ಗೊತ್ತಿಲ್ಲ. ಇರೋರಿಗೆ ನನ್ನ ಕನ್ನಡ ಟೆಕ್ರೀಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾದರೂ ಹೋದಾಗ ತುಂಬ ಜನ ಮಾತಾಡ್ತಾರೆ ನನ್ನ ಖುಷಿ ಅಂದರೆ ನಾನು ನನ್ನ ಜೊತೆ ಮಾತಾಡ್ತಾರೆ ನೀವು ಕನ್ನಡ ಟೆಕ್ರೀಡ್ಸ್ ಯೂಟ್ಯೂಬ್ ಚಾನಲ್ ಅಂತ ತುಂಬ ಜನ ಖುಷಿ ಆಗುತ್ತೆ, ಸೆಲ್ಫಿ ಕೂಡ ತಗೋತಾರೆ. ಅಂಥ ಕನ್ನಡ ಟೆಕ್ರೀಡ್ಸ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ನೋಡಿದರೆ ನನಗೆ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಎಲ್ಲೋದ್ದೆ ಎಲ್ಲಿಂದ ಬಂದೆ ಎಲ್ಲೋ ಇದನ್ನಾಯಿತು, ಅದರಲ್ಲಿ ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಕೂಡ ಹೇಳ್ತೀನಿ ದಯವಿಟ್ಟು ಸಾರಿ ಕೇಳ್ತಾಯಿದ್ದೀನಿ ಕನ್ನಡ ಟೆಕ್ರೀಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂತ. ಇನ್ನು ಮುಂದೆ ವಿಡಿಯೋ ಬರ್ತಾ ಇರುತ್ತೆ, ಲೈಟ್ ಇಲ್ಲದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇರಲಿ ಅಂತ. ಇವತ್ತು ಮತ್ತೆ ಪ್ರತಿಯೊಬ್ಬರು ವಿಡಿಯೋ ನೋಡ್ಕೊಳ್ಳಿ ಪ್ಲೀಸ್, ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡಿ. ಏನು ಸಪೋರ್ಟ್ ಮಾಡಿದೆ, ಇದೇ ರೀತಿ ಸಪೋರ್ಟ್ ಮಾಡಿ, ಸದ್ಯದಲ್ಲಿ 30K ಸಬ್ಸ್ಕ್ರೈಬ್ 50K ಸಬ್ಸ್ಕ್ರೈಬ್ ರೀಚ್ ಮಾಡೋಣ ಅಂತ. ಇವತ್ತೊಂದು ಮುಗಿಸ್ತಾ ಇದ್ದೀನಿ, ಇವತ್ತೊಂದು ಮುಗಿಸಿದ ಮುಂಚೆ ಪ್ರತಿಯೊಬ್ಬರಿಗೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಕೆಲವು ಬಟನ್ ಟರ್ನ್ ಕ್ಲಿಕ್ ಮಾಡಿ, ಸದ್ಯದಲ್ಲಿ 30K ಸಬ್ಸ್ಕ್ರೈಬ್ ಇರುತ್ತೆ, ಬೇಗ ರೀಚ್ ಮಾಡೋಣ. ಅದ್ರ ಜೊತೆ ನನ್ನ ಸೆಕೆಂಡ್ ಚಾನಲ್ ಕೂಡ ಇದೆ, ಏನಪ್ಪ ಕನ್ನಡ ಟೆಕ್ರೀಡ್ಸ್ ಬ್ಲಾಗ್ ಅಂತ, ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಬ್ಲಾಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬೇಗ ಹೋಗಿ ನೋಡಿ. ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ಚಾನಲ್ ಲಿಂಕು, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವತ್ತು ಮುಸ್ತಿನ ಕಂಟೆಕ್ರೀಡ್ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಜೀನ್ ನಿಮ್ಮ ಹತ್ರ ಮತ್ತೆ ಸಿಗ್ತೀನಿ ಅವ್ರಿ, ಬಾಯ್.